ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ಕಾರ್ಯಕ್ರಮ ಆರೋಗ್ಯ ಮತ್ತು ಆಧ್ಯಾತ್ಮ. ಈ ಕಾರ್ಯಕ್ರಮದಲ್ಲಿ ಮನುಕುಲದ ಉಳಿವಿಗಾಗಿ ಎಂಬ ವಿಚಾರವಾಗಿ ನಾವು ಹಲವಾರು ವೈಜ್ಞಾನಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಇಲ್ಲಿ ಹಂಚಿಕೊಳ್ತಾ ಇದ್ದೀವಿ. ಸಮಗ್ರ ಆರೋಗ್ಯ, ಮುಂದಿನ ಪೀಳಿಗೆಯ ಆರೋಗ್ಯವನ್ನು ಹೇಗೆ ಕಾಪಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್ಕು ನಮ್ಮ ಜೀವನ ಶೈಲಿಯ ಅವಿಭಾಜ್ಯವಾದ ಒಂದು ಅಂಗವಾಗಿದೆ ಇವತ್ತು. ಅದರಿಂದ ಆಗೋ ದುಷ್ಪರಿಣಾಮಗಳು ಏನು ಅನ್ನೋದನ್ನು ನಾವು ಹಂಚಿಕೊಳ್ತಾ ಇದ್ದೀವಿ. ಪ್ಲಾಸ್ಟಿಕ್ಕು ಯಾವುದರಿಂದ ಮಾಡಲ್ಪಟ್ಟಿದೆ, BPA ಅನ್ನೋ ಒಂದು ರಾಸಾಯನಿಕ, ಟ್ಯಾಲೆಟ್ಸ್ ಅನ್ನೋ ಇನ್ನೊಂದು ರಾಸಾಯನಿಕ, ಅತ್ಯಂತ ಅಪಾಯಕಾರಿಯಾದ ರಾಸಾಯನಿಕಗಳು ಇವುಗಳು ಪ್ಲಾಸ್ಟಿಕ್ ಒಳಗಡೆ ಇವೆ ಮತ್ತು ಅವು ಬಳಕೆಯಲ್ಲಿ ಈ ಪ್ಲಾಸ್ಟಿಕ್ಕಿನ ವಸ್ತುಗಳನ್ನು ನಾವು ಬಳಸ್ತಾ ಇದ್ದಾಗ ಈ ವಸ್ತುಗಳು ಹೊರಗಡೆ ಬಂದು ನಮ್ಮ ಆಹಾರ, ನೀರು, ಗಾಳಿಯಲ್ಲಿ ಸೇರಿಕೆ ಆಗಿ ನಮ್ಮ ದೇಹವನ್ನು ಕೂಡ ಸೇರಿಕೊಂಡಿವೆ ಅನ್ನೋ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೆ. ಈ ಪ್ಲಾಸ್ಟಿಕ್ಕು ಪ್ರೀಮೆಚರ್ ಬರ್ತ್ ಅಂತಂದರೆ, ಈ ಥ್ಯಾಲೆಟ್ಸು ಪ್ರೀಮೆಚರ್ ಬರ್ತ್ ಅಂತಂದರೆ ಮಗು ಬೇಗನೆ ಹುಟ್ಟುವುದು. ಆಮೇಲೆ ಬರ್ತ್ ಡಿಫೆಕ್ಟ್ಸ್, ಅದು ಎಸ್ಪೆಷಲಿ ಗಂಡು ಮಕ್ಕಳಲ್ಲಿ, ಅಂದರೆ ಬೀಜ ಇಲ್ಲದೇ ಇರುವಂಥ ಮಕ್ಕಳು ಹುಟ್ಟುವ ಸಾಧ್ಯತೆಗಳು ಪ್ಲಾಸ್ಟಿಕ್ನ ಅತಿ ಹೆಚ್ಚಾಗಿ ಪ್ಲಾಸ್ಟಿಕ್ ಬಳಸಿದರೆ ಅಲ್ಲಿ ಸಾಧ್ಯ ಇರುತ್ತೆ. ಈ ರೀತಿ ಬೀಜ ಇಲ್ಲದೇ ಇರೋ ಮಕ್ಕಳು ಹುಟ್ಟಿದರೆ ಆ ಮಕ್ಕಳಿಗೆ ಮುಂದೆ ಮಕ್ಕಳಾಗೋ ಸಾಧ್ಯತೆಗಳು ಇಲ್ಲವೇ ಇಲ್ಲ, ಜೀರೋ. ಯಾಕೆ ಅಂತಂದರೆ ತರಡು ಬೀಜನೇ ಇಲ್ಲದೇ ಇದ್ದಾಗ ಆ ಮಕ್ಕಳಿಗೆ ವೀರ್ಯಾಣುಗಳು ಉತ್ಪಾದನೆಯೇ ಆಗಲ್ಲ. ಬೀಜ ಎಲ್ಲಿ ಹೋಯಿತು ಅಂತ ಕೇಳಿದರೆ ಬೀಜ ಚರ್ಮದ ಒಳಗಡೆ ಇದೆ, ಹೊರಗಡೆ ಚೀಲದಲ್ಲಿಲ್ಲ, ಚರ್ಮದ ಒಳಗಡೆ ಇದ್ದಾಗ ಅದರ ಟೆಂಪರೇಚರ್, ಉಷ್ಣತೆ 37 ಡಿಗ್ರಿ ಇರುತ್ತೆ. ಇದು ಚೀಲದಲ್ಲಿದ್ದಾಗ 35 ಇರುತ್ತೆ. 35 ಇದ್ದರೆ ಮಾತ್ರ ವೀರ್ಯಾಣುಗಳು ಉತ್ಪತ್ತಿಗೆ ಸಹಾಯಕಾದು ಆ ಬೀಜ ಬೆಳವಣಿಗೆ ಹೊಂದುತ್ತೆ. ವಯಸ್ಸಾದ ನಂತರ ಆ ವ್ಯಕ್ತಿ ದೊಡ್ಡವನಾಗಿಂದ ವೀರ್ಯಾಣುಗಳು ಉತ್ಪಾದನೆ ಪ್ರಾರಂಭ ಆಗುತ್ತೆ. ಆದರೆ ಬೀಜ ದೇಹದ ಒಳಗಡೆ ಇದ್ದಾಗ ಅದು ಬೆಳವಣಿಗೆ ಹೊಂದುವುದಿಲ್ಲ, ಒಂದೇ ಯಾವುದೇ ಒಂದು ವೀರ್ಯಾಣುಗಳು ಉತ್ಪಾದನೆ ಅಲ್ಲಿ ಆಗೋದೇ ಇಲ್ಲ. ಈ ಪರಿಸ್ಥಿತಿಗೆ ನಮ್ಮನ್ನು ಪ್ಲಾಸ್ಟಿಕ್ಗಳು ತಳ್ಳುತ್ತವೆ. ಹೀಗೆ ತರಡು ಬೀಜವೇನಾದರೂ ದೇಹದ ಒಳಗಡೆ ಇದ್ದಾಗ ಆ ಮಗುವನ್ನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದರೆ ಡಾಕ್ಟ್ರು 6 ವರ್ಷದ ಒಳಗಿನ ಮಗುವಿಗೆ ಆಪರೇಷನ್ ಮಾಡಿ ಆ ತರಡು ಬೀಜವನ್ನು ಹೊರಗಡೆ ತೆಗೆದು ಆ ಒಂದು ಚೀಲದಲ್ಲಿ ಅದನ್ನು ಮತ್ತೆ ವಾಪಸ್ಸು ಮಾಮೂಲಿನಂತೆ ಮಾಡ್ತಾರೆ. ಆದರೆ ಒಂದು ವಿಚಾರವನ್ನು ಅವ್ರು ಹೇಳ್ತಾರೆ ಡಾಕ್ಟ್ರು, ಏನು ಅಂತಂತಂದರೆ ಇವನಿಗೆ ಮದುವೆ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕೆಂದರೆ ಬೀಜ ಒಳಗಿನ ತರಡು ಬೀಜವನ್ನು ಹೊರಗಡೆ ಏನೋ ತೆಗೆದ್ರು, ಆದರೆ ಆ ಮಗು ದೊಡ್ಡವನಾದಾಗ ಅವನಲ್ಲಿ ಹುಟ್ಟುವ ಉತ್ಪತ್ತಿಯಾಗುವ ವೀರ್ಯಾಣುಗಳು ಎಲ್ಲವೂ ಅಸಹಜ ವೀರ್ಯಾಣುಗಳು ಇರುತ್ತೆ, ಅಂದರೆ ಎಬ್ ನಾರ್ಮಲ್ ವೀರ್ಯಾಣುಗಳು ಇರುತ್ತೆ. ಹೀಗಾಗಿ ಅವನಿಗೇನಾದರೂ ಮದುವೆ ಮಾಡಿದರೆ ಹುಟ್ಟೋ ಮಕ್ಕಳಲ್ಲಿ ಅಂಗಹೀನತೆ ಇರುತ್ತೆ. ಅದಕ್ಕೆ ಮದುವೆ ಮಾಡಬೇಡಿ ಅಂತೇಳಿ ಹೇಳಿಬಿಟ್ಟು ಅವರು ಡಾಕ್ಟ್ರು ಆಪರೇಷನ್ ಮಾಡ್ತಾರೆ. ಹೀಗೆ ಈ ಥರದ ದುಷ್ಪರಿಣಾಮಗಳಿಗೆ ತಾಯಿಯ ದೇಹದಲ್ಲಿರೋ ಪ್ಲಾಸ್ಟಿಕ್ನ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು ಅಂತಂತಂದರೆ ಈ ಬೀಜರಹಿತ ಮಕ್ಕಳು ಹುಟ್ಟುತ್ತಾರೆ. ಪ್ಲಾಸ್ಟಿಕ್ಕು, ಆಮೇಲೆ ಪ್ಲಾಸ್ಟಿಕ್ ಒಂದೇ ಅಲ್ಲ, ಇತರ ಈಸ್ಟ್ರೋಜನ್ನಂತೆ ವರ್ತಿಸುವ ರಾಸಾಯನಿಕಗಳ ಪ್ರಮಾಣ ತಾಯಿಯ ದೇಹದಲ್ಲಿ ಹೆಚ್ಚಿದ್ದಾಗ ಈ ರೀತಿ ಮಕ್ಕಳು ಹುಟ್ಟುತ್ತಾರೆ. ಇನ್ನು ಈ ಪ್ಲಾಸ್ಟಿಕ್ನ ಬಳಕೆಯನ್ನು ಅತಿ ಹೆಚ್ಚಾಗಿ ಮಾಡಿದಾಗ ನಮ್ಮ ಸಂತಾನ ಶಕ್ತಿ ಕುಗ್ಗಿ ಹೋಗುತ್ತೆ. ಆಮೇಲೆ ಪುರುಷರಲ್ಲಿ ಪ್ರೊಸ್ಟೇಟ್ ಕ್ಯಾನ್ಸರು, ಟೆಸ್ಟಿಸ್ ಕ್ಯಾನ್ಸರು ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆಮೇಲೆ ಪುರುಷರಲ್ಲಿ ಸಾಮಾನ್ಯವಾಗಿ ಕಾಣೋದು ಯಾವುದು ಅಂತಂದರೆ ಪ್ರೊಸ್ಟೇಟ್ ಕ್ಯಾನ್ಸರೇ. ಅದಕ್ಕೆ ನಾವು ಈ ಪ್ರೊಸ್ಟೇಟ್ ಕ್ಯಾನ್ಸರ್ಗೆ ತುತ್ತಾಗಬಾರ್ದು ಅಂತಂದರೆ ನಾವು ಪ್ಲಾಸ್ಟಿಕ್ನಿಂದ ದೂರ ಇರಬೇಕು. ಆಮೇಲೆ ನಮ್ಮ ಮಕ್ಕಳಲ್ಲಿ ಅವರ ಬುದ್ಧಿಶಕ್ತಿಯನ್ನು ಹಾನಿ ಮಾಡುತ್ತೆ ಇದು, ಅವರ ಕಲಿಕೆ ಎಸ್ಪೆಷಲಿ ಅವರ ಕಲಿಕೆಯನ್ನು ಲರ್ನಿಂಗ್ ಡಿಸೇಬಿಲಿಟೀಸ್ ಅಂತ ಹೇಳ್ತೀವಿ. ಕಲಿಕೆಯಲ್ಲಿ ತೊಂದರೆಗೊಳಪಡ್ತಾರೆ ಈ ಮಕ್ಕಳು. ನಾವು ತುಂಬ ಇವತ್ತು ಒಳ್ಳೆಯ ದೊಡ್ಡ ದೊಡ್ಡ ಮನೆ ಕಟ್ಟಿಸ್ತೀವಿ, ಆಸ್ತಿ ಮಾಡ್ತೀವಿ, ಎಲ್ಲವನ್ನು ಮಕ್ಕಳಿಗಾಗಿ ಅಂತ ಹೇಳ್ತೀವಿ. ಆದರೆ ಮನೆ ತುಂಬ ಪ್ಲಾಸ್ಟಿಕ್ ತುಂಬಿಕೊಂಡ್ರೆ ಆ ಮಕ್ಕಳ ಲರ್ನಿಂಗ್ ಕೆಪಾಸಿಟಿ ಡಿಸೇಬಿಲಿಟಿಯಿಂದ ಅವರು ಬಳಲ್ತಾರೆ. ಹೀಗಾಗಿ ಅವರು ಚೆನ್ನಾಗಿ ವಿದ್ಯಾವಂತರು ಆಗಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಅಷ್ಟೇ ಅಲ್ಲ, ಬಿಹೇವಿಯರ್ ಪ್ರಾಬ್ಲಮ್ಸ್, ಇವತ್ತಿನ ಮಕ್ಕಳು ತುಂಬ ಕೆಟ್ಟದಾಗಿ ಬಿಹೇವಿಯರ್ ಮಾಡ್ತಾರೆ, ಇದಕ್ಕೆ ಕೂಡ ಪ್ಲಾಸ್ಟಿಕ್ಕು ಕಾರಣ ಅಂತೇಳಿ ವಿಜ್ಞಾನಿಗಳು ಸಂಶೋಧನೆಗಳ ಮೂಲಕ ಹೇಳ್ತಾರೆ. ಇನ್ನು ಅಸ್ತಮಾ ತರುತ್ತೆ, ಅಲರ್ಜಿ ತರುತ್ತೆ ಇದು ಟ್ಯಾಲೆಟ್ಸು. ಆಮೇಲೆ
ಹುಡುಗಿಯರಲ್ಲಿ ಬೇಗ ಮುಟ್ಟನ್ನು ತರುತ್ತೆ, ಆಮೇಲೆ ಹುಡುಗರಲ್ಲಿ ಈ ಸ್ತನ ಬೆಳವಣಿಗೆಯನ್ನು ತರುತ್ತೆ. ನೋಡಿ ಹೇಗಿದೆ. ಅದಕ್ಕೆ ನಾನು ಹೇಳಿದೆ ಹಿಜ್ಡಾಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತೆ. ಗಂಡಿನಲ್ಲಿ ಹೆಣ್ಣಿನ ಅಂಶಗಳು, ಹೆಣ್ಣಿನಲ್ಲಿ ಗಂಡಿನ ಅಂಶಗಳು ಬೆರಿತವು. ಹೀಗಾಗಿ ಆ ಒಂದು ಒಬ್ಬ ವ್ಯಕ್ತಿ ಹಿಜ್ಡಾಗಿ ಮಾರ್ಪಡ್ತಾನೆ, ಅದಕ್ಕೆ ಪ್ಲಾಸ್ಟಿಕ್ಗಳು ಕಾರಣ ಆಗ್ತಾವು. ಎಷ್ಟೋ ಜನರಲ್ಲಿ ನಾವು ನೋಡ್ತೀವಿ ಇವತ್ತಿನ ಮಕ್ಕಳಲ್ಲಿ, ಅವರಲ್ಲಿ ಸ್ತನಗಳು ಹುಡುಗರು ಆದರೆ ದೊಡ್ಡದಾದ ಸ್ತನಗಳನ್ನು ಅವರು ಹೊಂದಿರ್ತಾರೆ. ಅದಕ್ಕೆ ಕಾರಣ ಅವರ ಮನೆಗಳಲ್ಲಿ ಬಳಸಿದ ಪ್ಲಾಸ್ಟಿಕ್ಸು. ಅದಕ್ಕೆ ದಯವಿಟ್ಟು ವೀಕ್ಷಕರೇ, ನಿಮ್ಮ ಮನೆಗಳಿಂದ ನೀವು ಅದರಲ್ಲೂ ಅಡುಗೆ ಮನೆಯಿಂದ ಸಂಪೂರ್ಣವಾಗಿ ಎಲ್ಲ ಥರದ ಪ್ಲಾಸ್ಟಿಕ್ಗಳನ್ನು ಹೊರಗೆ ಹಾಕಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕನ್ನು ಬಳಸಬೇಡಿ. ಈ ಪ್ಲಾಸ್ಟಿಕ್ಕು ಬೊಜ್ಜಿಗೂ ಕೂಡ ಕಾರಣ ಆಗುತ್ತೆ, ಆಮೇಲೆ ಸಕ್ಕರೆ ಕಾಯಿಲೆಗೂ ಕೂಡ ಕಾರಣ ಆಗುತ್ತೆ. ಎಷ್ಟೋ ಜನ ಹೇಳ್ತಾರೆ ನಾನು ಇಷ್ಟೇ ಸ್ವಲ್ಪ ತಿಂತೀನಿ ಅಂದರೂ ನಾನು ಬೊಜ್ಜು ಇಳಿತಾ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ನಾನು ಸಕ್ಕರೆ ತಿನ್ನೋದು ಸಂಪೂರ್ಣವಾಗಿ ಬಿಟ್ಟಿದ್ದೀನಿ, ಔಷಧಿ ತೊಗೊತೀನಿ, ಏನು ಮಾಡಿದರೂ ನಂದು ಸಕ್ಕರೆ ಕಾಯಿಲೆ ಕಂಟ್ರೋಲ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಅವ್ರು ಬಳಸ್ತಾ ಇರೋ ಪ್ಲಾಸ್ಟಿಕ್ಗಳಾಗಿರುತ್ತೆ. ಆ ಥ್ಯಾಲೆಟ್ಸಿಂದಾಗಿ ಇದು ಬಂದಿರುತ್ತೆ. ಅದನ್ನು ಮೂಲಕ್ಕೆ ಹೋಗಬೇಕು ನಾವು. ಈ ಥ್ಯಾಲೆ ಪ್ಲಾಸ್ಟಿಕ್ನ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದಾಗ ಮಾತ್ರ ಈ ಕಾಯಿಲೆಗಳಿಂದ ನಾವು ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯುವ ಪೀಳಿಗೆಯಲ್ಲಿ ಈ ಜಂಕ್ ಫುಡ್ಡು ತಿನ್ನೋದು ಅತಿ ಹೆಚ್ಚಾಗಿದೆ. ಈ ಜಂಕ್ ಫುಡ್ ಮಾರುವ ರಸ್ತೆಯಲ್ಲಿ ಜಾಗವಿರಲ್ಲ, ಅಷ್ಟೊಂದು ಜನ ತುಂಬಿಕೊಂಡಿರ್ತಾರೆ ಅಲ್ಲಿ. ಅವರಿಗೆಲ್ಲ ಜಂಕ್ ಫುಡ್ ತಿನ್ನಲಿಕ್ಕೆ ತುಂಬ ಉತ್ಸುಕತೆ ಅವರಿಗೆ. ಅವರು ಯಾರು ಈ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡನ್ನು ತಿಂತಾರೋ ಅವರಲ್ಲಿ ವಿಜ್ಞಾನಿಗಳು ಅವರ ರಕ್ತದಲ್ಲಿನ ಥ್ಯಾಲೆಟ್ಸ್, ಪ್ಲಾಸ್ಟಿಕ್ನಿಂದ ಹೊರಬರುವ ಥ್ಯಾಲೆಟ್ಸ್ಗಳ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ಸಂಶೋಧನೆಗಳ ಮೂಲಕ ಕಂಡುಹಿಡಿದಿದ್ದಾರೆ. ಅವರಲ್ಲಿ ಥ್ಯಾಲೆಟ್ಸ್ ಪ್ರಮಾಣ 24-40% ಹೆಚ್ಚಾಗಿರುತ್ತಂತೆ. ಇದರಿಂದ ಕ್ಯಾನ್ಸರ್ ಬರುತ್ತೆ, ನಿಮ್ಮ ವೀರ್ಯಾಣುಗಳ ಸಂಖ್ಯೆ ಕುಸಿತ ಹೋಗುತ್ತೆ. ಅದಕ್ಕೆ ದಯವಿಟ್ಟು ಈ ಥರ ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು ತಿನ್ನಲಿಕ್ಕೆ ಹೋಗಬೇಡಿ. ಅದು ಆರೋಗ್ಯಕ್ಕೆ ಅತ್ಯಂತ ಹಾನಿಕರ. ಅದರ ಬದಲಿ ನೈಸರ್ಗಿಕ ಆಹಾರ ವಸ್ತುಗಳನ್ನು ಬಳಸಿ, ಹಣ್ಣು ಹಂಪಲುಗಳನ್ನು ಬಳಸಿ, ಬೇಕಾದಷ್ಟು ಮನೆಯಲ್ಲೇ ಅಡುಗೆ ತಯಾರು ಮಾಡಿಕೊಂಡು ತಿನ್ನಿ, ರುಚಿ ರುಚಿ ಆಗಿದೆ ಅಂತೇಳಿಬಿಟ್ಟು ಈ ಜಂಕ್ ಫುಡ್ಡನ್ನು ನಾವು ತಿನ್ನಲಿಕ್ಕೆ ಹೋಗಬಾರ್ದು. ಅದರಲ್ಲೂ ಪ್ಲಾಸ್ಟಿಕ್ಕಲ್ಲಿರುವಂಥ ಆಹಾರ ಪದಾರ್ಥಗಳು, ಪ್ಲಾಸ್ಟಿಕ್ಕಲ್ಲಿ ಸ್ಟೋರ್ ಮಾಡಿರುವಂಥ ಆಹಾರ ಪದಾರ್ಥಗಳಲ್ಲಿ ಅವು ಥ್ಯಾಲೆಟ್ಸು ಸಾಮಾನ್ಯವಾಗಿ ಬರ್ತಿರುತ್ತೆ. ಇನ್ನು ಫ್ರಿಜ್ಜಲ್ಲಿ ಪ್ಲಾಸ್ಟಿಕ್ಕಲ್ಲಿಟ್ಟಿರೋ ಆಹಾರ ಪದಾರ್ಥಗಳು, ಫ್ರಿಜ್ಜಲ್ಲಿ ಪ್ಲಾಸ್ಟಿಕ್ಕಲ್ಲಿಟ್ಟಿರೋ ಆಹಾರ ಪದಾರ್ಥಗಳಲ್ಲಿ ಕೂಡ ಈ ಥ್ಯಾಲೆಟ್ಸು ಅದು ಅವುಗಳಲ್ಲಿ ಆಹಾರಗಳಲ್ಲಿ ಸೇರಿರುತ್ತೆ. ಅದಕ್ಕೆ ನಿಮ್ಮ ಫ್ರಿಜ್ಜಲ್ಲಿಂದ ಎಲ್ಲ ಪ್ಲಾಸ್ಟಿಕ್ಕನ್ನು ಹೊರಗೆ ತೆಗೆದುಬಿಡಿ. ಆಮೇಲೆ ಇವನ್ನು ಯುರಿನ್ನಲ್ಲಿ ಅಂದರೆ ಮೂತ್ರದಲ್ಲಿ ಕೂಡ ಈ ಥ್ಯಾಲೆಟ್ಸನ್ನು ಟೆಸ್ಟ್ ಮಾಡಿದ್ದಾರೆ. ಯಾವ ಮೂತ್ರದಲ್ಲಿ ಥ್ಯಾಲೆಟ್ಸು ಇದೇನಾ ಅಂತೇಳಿ. ಯುರಿನ್ ಟೆಸ್ಟ್ ಪ್ರೂವ್ ದಿಸ್ ಫುಡ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಸಸ್ಪೆಕ್ಟೆಡ್ ಅಂತೇಳಿ ಈ ಚಿತ್ರದಲ್ಲಿ ತೋರಿಸಿದೆ. ಪಿಜ್ಜಾ, ಇವಕ್ಕೆಲ್ಲ ಪಾನಿಪುರಿ, ಬೇಲ್ಪುರಿ, ಆ ಥರದ ಸಾಫ್ಟ್ ಡ್ರಿಂಕ್ಸು ಇವನ್ನೆಲ್ಲ ನಾವು ಹೆಚ್ಚು ಹೆಚ್ಚು ಪಡಿತೀವಿ. ಅದರಲ್ಲಿ ಇರೋ ಥ್ಯಾಲೆಟ್ಸು ನಮ್ಮ ದೇಹವನ್ನು ಸೇರುತ್ತೆ, ನಮ್ಮ ಯುರಿನ್ ಮೂತ್ರದ ಮೂಲಕ ಕೂಡ ಹೊರಗೆ ಹೋಗುತ್ತೆ. ಅಂದರೆ ದೇಹವನ್ನು ಸೇರಿದೆ ಅನ್ನೋದಕ್ಕೆ ಪ್ರೂಫು ಈ ಯುರಿನ್ ಟೆಸ್ಟ್ ಕೊಡುತ್ತೆ. ಅದಕ್ಕೆ ನಾವು ಈ ಆಹಾರ ಪದಾರ್ಥಗಳಿಂದ ದೂರ ಇರಬೇಕು. ಅದು ಆಮೇಲೆ ಟೆಲ್ ದಿ FDA ಗೆಟ್ ಥ್ಯಾಲೆಟ್ಸ್ ಔಟ್ ಆಫ್ ಅವರ್ ಫುಡ್ ಅಂತೇಳಿ ಈ ಚಿತ್ರದಲ್ಲಿ ಬರೆದಿದೆ. ಟೇಕ್ ಆ್ಯಕ್ಷನ್ ಅಂತೇಳಿ ಹೇಳಿದ್ದಾರೆ. ಅಂದರೆ ನಾವು ಸರ್ಕಾರಗಳಿಗೆ ಹೇಳಬೇಕು ಏನಂತ ಹೇಳಬೇಕು ಅಂತಂತಂದರೆ, ಈ ಪ್ಲಾಸ್ಟಿಕ್ ಇರುವಂತಹ ವಸ್ತುಗಳನ್ನು, ಯಾವುದೇ ಆಹಾರ ಪದಾರ್ಥ ಇರಲಿ, ಅದನ್ನು ಪ್ಲಾಸ್ಟಿಕ್ನಲ್ಲಿ ಇರಕೂಡ್ದು, ಅದು ಪ್ಯಾಕ್ ಮಾಡಿರಕೂಡ್ದು. ಈ ಥರ ಸರ್ಕಾರ ನಿಯಮವನ್ನು ಮಾಡಬೇಕು ಅಂಥೇಳಿ ಹಲವಾರು ವಿಜ್ಞಾನಿಗಳು ಇವತ್ತು ಸರ್ಕಾರಗಳಿಗೆ ಹೇಳ್ತಾ ಇದ್ದಾರೆ. ಆದರೆ ಅವ್ರ ಮಾತು ಯಾರಿಗೂ ಕೇಳಿಸ್ತಾ ಇಲ್ಲ. ಬಸವ ಟಿವಿಯ ವೀಕ್ಷಕರಾದ ತಾವು ಅಟ್ಲೀಸ್ಟು ನಮ್ಮ ಮನೆಗಳನ್ನು ನಾವು ಸ್ವಚ್ಛ ಮಾಡ್ಕೊಳ್ಳೋಣ, ಪ್ಲಾಸ್ಟಿಕ್ಕಿಂದ ನಾವು ಸುರಕ್ಷಿತರಾಗಿರೋಣ. ಸರ್ಕಾರ ಯಾವಾಗ ಮಾಡುತ್ತೋ ಎಂತೋ ಅಂತ ಅನ್ನೋದು ಕಾಯ್ದುಕೊಂತ ಕೂಡೋದ್ರ ಬದಲಿ
ನಾವು ಎಚ್ಚರಿಕೆ ವಹಿಸೋಣ. ನಮ್ಮ ಮಕ್ಕಳ ಆರೋಗ್ಯವನ್ನು, ನಮ್ಮ ಮೊಮ್ಮಕ್ಕಳ ಆರೋಗ್ಯವನ್ನು ಕಾಪಾಡುವಲ್ಲಿ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸೋಣ. ಈ ಚಿತ್ರದಲ್ಲಿ ಲಿಸ್ಟ್ ಮಾಡಿದ್ದಾರೆ 10 ಡೇಂಜರಸ್ ಕೆಮಿಕಲ್ಸ್ ಟು ಬ್ಯಾನ್ ಫ್ರಮ್ ಯುವರ್ ಹೋಮ್ ಅಂತೇಳಿ. ಇದರಲ್ಲಿ ಪ್ರಪ್ರಥಮವಾಗಿ ಬರೆದಿರೋದೇ ಥ್ಯಾಲೆಟ್ಸ್, ಆಮೇಲೆ ಎರಡನೇದಾಗಿ ಬರೆದಿರೋದು BPA. ಅಂದರೆ BPA ಮತ್ತು ಥ್ಯಾಲೆಟ್ಸ್ ಇವು ಎರಡೂ ಕೂಡ ಪ್ಲ್ಯಾಸ್ಟಿಕ್ನಿಂದ ಹೊರಗೆ ಬರ್ತವೆ. ಹೀಗಾಗಿ ಪ್ಲ್ಯಾಸ್ಟಿಕ್ ಮೂಲದ ವಸ್ತುಗಳಿವು. ಅದಕ್ಕೆ ಇವು 10 ಹಾನಿಕಾರಕ ರಾಸಾಯನಿಕಗಳ ಪೈಕಿ 1 and 2 ಇವೇ ಇದೆ. ಅಂದರೆ ಅತ್ಯಂತ ಮುಖ್ಯವಾಗಿರೋದೇ ಇದು ಅಂತಂದಂಗೆ ಆಯಿತು. ಅದಕ್ಕೆ ಇವೆರಡನ್ನು ಬಳಸಬಾರ್ದು ಅಂತಂತಂದರೆ, ನಾವು ನಮ್ಮ ಬ್ಯಾನ್ ಮಾಡಬೇಕು ಅಂತಂದರೆ ನಾವು ಪ್ಲ್ಯಾಸ್ಟಿಕ್ಕನ್ನು ಬ್ಯಾನ್ ಮಾಡಬೇಕು. ಇನ್ನು ಈ 10 ಲಿಸ್ಟಲ್ಲಿರೋದು ಇನ್ನೂ ಕೆಲವು ವಸ್ತುಗಳಿದೆ, ಅದನ್ನು ನಾನು ಓದಿ ತಮಗೆ ತಿಳಿಸ್ಬಿಡ್ತೀನಿ. ಮೂರನೇದಾಗಿ ಕ್ಲೋರಿನ್ ಅಂತೇಳಿ ಬರೆದಿದೆ. ಈ ಕ್ಲೋರಿನ್ನು ನಾವು ಕುಡಿಯುವ ನೀರಿನ ಮೂಲಕ ಕ್ಲೋರಿನನ್ನು ನಾವು ಸೇವಿಸ್ತಾ ಇದ್ದೀವಿ. ಈ ಕುರಿತು ಹೆಚ್ಚಿನ ವಿಚಾರಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ನಾನು ತಿಳಿಸ್ತೇನೆ. ಇನ್ನು ನಾಲ್ಕನೇದಾಗಿ ರಾಡಾನ್ ಅಂತ ಒಂದು ವಸ್ತು ಇದೆ. ಐದನೇದಾಗಿ PFCs ಅಂತೇಳಿ, ಪರ್ ಫ್ಲೋರೋ ಕ್ಲೋರಿನೇಟೆಡ್ ಸಬ್ಸ್ಟೆನ್ಸಸ್ ಅಂತೇಳಿ ಹೇಳ್ತೀವಿ. ಅಂದರೆ ಇದರಲ್ಲಿ ಫ್ಲೋರಿನ್ನು ಇರುತ್ತೆ, ಕ್ಲೋರಿನ್ನು ಇರುತ್ತೆ. ಇವುಗಳು ಹಲವಾರು ಇವತ್ತು ನಮ್ಮ ಕಾರ್ ಇರ್ಬೋದು, ಕಾರಲ್ಲಿ ನಾವು ಒಳಗಡೆ ಎಲ್ಲ ಅದನ್ನು ಬಳಸುವ ವಸ್ತುಗಳು ಅವುಗಳು PFCಯಿಂದ ಮಾಡಿರ್ತಾವೆ. ಇನ್ನು ಲೆಡ್ ಅಂತ ಅಂದರೆ ಸೀಸ, ಈ ಸೀಸ ಕೂಡ ಇವತ್ತು ನಮ್ಮ ಪೆಟ್ರೋಲು ಡೀಸೆಲ್ ಫ್ಯೂಮ್ಸಿಂದ ಸೀಸ ಹೊರಗೆ ಬರುತ್ತೆ. ಅದನ್ನು ನಾವು ನಮ್ಮ ದೇಹಕ್ಕೆ ಗಾಳಿಯ ಮುಖಾಂತರ ನಾವು ಸೇವಿಸ್ತೇವೆ. ಹಲವಾರು ನಮ್ಮ ನಲ್ಲಿಯ ನೀರಿನಲ್ಲಿ ಕೂಡ ಸೀಸ ಹೊರಗೆ ಬರುತ್ತೆ. ಈ ಸೀಸ ನಮ್ಮ ಮೆದುಳಿನ ಬೆಳವಣಿಗೆಯನ್ನು ನಿಲ್ಲಿಸುತ್ತೆ. ಇನ್ನು ಪೆಸ್ಟಿಸೈಡ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಕೂಡ ನಾವು ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಕುರಿತು ನಾವು ತುಂಬ ವಿಚಾರಗಳನ್ನ ಹಂಚಿಕೊಂಡಿದ್ದೀವಿ. ಇನ್ನು ಫಾರ್ಮಾಲ್ಡಿಹೈಡ್, ಈ ಫಾರ್ಮಾಲ್ಡಿಹೈಡು ನಂತರ ಪ್ಯಾರಾಬೆನ್ನು, ಆಮೇಲೆ PBDEs ಆ್ಯಂಡ್ PBBs ಅಂತೇಳಿ ರಾಸಾಯನಿಕಗಳಿರುತ್ತೆ. ಇವೆಲ್ಲವೂ ನಮ್ಮ ಕಾಸ್ಮೆಟಿಕ್ಸ್ ಅಂತಂದರೆ ಸೌಂದರ್ಯ ವರ್ಧಕಗಳಲ್ಲಿ ಇರ್ತಾವೆ. ಅದಕ್ಕೆ ಆ ಸೌಂದರ್ಯ ವರ್ಧಕಗಳನ್ನು ಕೂಡ ಬಳಸೋದು ಬೇಡ. ಈ 10 ವಸ್ತುಗಳನ್ನು ನಾವು ನಮ್ಮ ಮನೆಗಳಿಂದ ಬ್ಯಾನ್ ಮಾಡೋ ಅವಶ್ಯಕತೆ ಇವತ್ತಿದೆ. ಆಮೇಲೆ ನಾವು ಅಂಗಡಿಗೆ ಹಣ್ಣು ತರಕಾರಿ ಏನಾದರೂ ತರಲಿಕ್ಕೆ ಹೋದಾಗ ನಾವು ಅಲ್ಲಿ ಒಂದು ಪ್ಲ್ಯಾಸ್ಟಿಕ್ ಬ್ಯಾಗ್ ಕೊಡ್ತಾರೆ, ನಾವು ಅದನ್ನು ತೊಗೊಂಡು ಮನೆಗೆ ತರ್ತೀವಿ. ಹಳೆ ಕಾಲದಲ್ಲಿ ನಾವು ಬಟ್ಟೆ ಬ್ಯಾಗ್ ತೊಗೊಂಡು ಹೋಗ್ತಿದ್ರು ಮನೆಯಿಂದ, ಪ್ರತಿಯೊಬ್ಬರೂ ಮನೆ ಬಟ್ಟೆ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದರು. ಆದರೆ ಅದು ಇವತ್ತು ಆ ಪರಿಸ್ಥಿತಿ ಹೋಗಿಬಿಟ್ಟಿದೆ. ಪ್ರತಿಯೊಬ್ಬರು ಸುಮ್ಮನೆ ಹೋಗೋದು, ಅಲ್ಲಿ ಪ್ಲ್ಯಾಸ್ಟಿಕ್ ಬ್ಯಾಗ್ ಕೊಡ್ತಾರೆ, ಅದನ್ನ ಹಿಡ್ಕೊಂಬರೋದು ಮಾಡ್ತೀವಿ. ಅದನ್ನು ಜುಲೈ 3 ಇಡೀ ಜಗತ್ತಿನ ತುಂಬ ಇಂಟರ್ನ್ಯಾಷನಲ್ ಬ್ಯಾಗ್ ಫ್ರೀ ಡೇ ಅಂತ ಆಚರಿಸ್ತಾರೆ. ಇಡೀ ಜಗತ್ತಿನ ತುಂಬ ಬ್ಯಾಗ್ ಫ್ರೀ ಅಂತಂದರೆ ಅವತ್ತು ಒಂದು ದಿನ ಆದ್ರೂ ಪ್ಲ್ಯಾಸ್ಟಿಕ್ ಬ್ಯಾಗನ್ನು ಬಳಸಬೇಡಿ ಅಂಥೇಳಿ ವಿಶ್ವದೆಲ್ಲೆಡೆ ಈ ದಿನಾಚರಣೆಯನ್ನು ಆಚರಿಸ್ತಾರೆ. ಅಂತಂದರೆ ಬ್ಯಾಗ್ ಅವತ್ತು ಬಳಸೋದು ಬಿಟ್ಟಿವೆ ಅಂತಂತಂದರೆ ನಮಗೆ ಪ್ಲ್ಯಾಸ್ಟಿಕ್ನ ದುಷ್ಪರಿಣಾಮಗಳ ಅರಿವು ಉಂಟಾಗುತ್ತೆ. ಮುಂದೆನೂ ಕೂಡ ನಾವು ಪ್ಲ್ಯಾಸ್ಟಿಕ್ ಬ್ಯಾಗನ್ನು ಬಳಸದೇ ಇರಬಹುದು ಅನ್ನೋ ಒಂದು ದೃಷ್ಟಿಯಿಂದ ಈ ದಿನಾಚರಣೆಯನ್ನು ಆಚರಿಸ್ತಾರೆ. 0 Bag Day, 0 Bag, 0 Waste ಅಂಥೇಳಿ. ಅಂದರೆ ಪ್ಲ್ಯಾಸ್ಟಿಕ್ ಬ್ಯಾಗನ್ನು ನಾವೇನು ತೊಗೊಂಬರ್ತೀವಲ್ಲ, ಅತ್ಯಂತ ಥಿನ್ನಾಗಿರುತ್ತೆ, ಅಂದರೆ ಅತ್ಯಂತ ತೆಳುವಾಗಿರುತ್ತೆ ಅದು. ಇದು ನಮ್ಮ ಚರಂಡಿಗಳನ್ನು ಕ್ಲಾಗ್ ಮಾಡುತ್ತೆ, ಅಂತಂದರೆ ಮುಚ್ಚಿಬಿಡುತ್ತೆ. ಚರಂಡಿಗಳ ನೀರು ಹರಿಯದಂಗೆ ಇದು ಪ್ಲ್ಯಾಸ್ಟಿಕ್ಕು ತಡೆದ್ಬಿಡುತ್ತೆ. ಹೀಗಾಗಿ ಆರೋಗ್ಯದ ಸಮಸ್ಯೆಗಳನ್ನು ತರುತ್ತೆ. ಹೀಗೆ ಜನ ಹೇಳ್ತಾರೆ ಪ್ಲ್ಯಾಸ್ಟಿಕ್ಕು ಬ್ಯಾನ್, ತೆಳುವಾದ ಪ್ಲ್ಯಾಸ್ಟಿಕ್ಕನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಹೇಳ್ತಾರೆ. ಯಾಕೆ ಅಂದರೆ ಅದು ಚರಂಡಿ ಕಟ್ಟುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಪ್ಲ್ಯಾಸ್ಟಿಕ್ಕು ತೆಳುವಾಗಿರಲಿ ದಪ್ಪವಾಗಿರಲಿ ಪ್ಲ್ಯಾಸ್ಟಿಕ್ಕು ಪ್ಲ್ಯಾಸ್ಟಿಕ್ಕೇ, ಅದು ಕೆಟ್ಟದ್ದೇ. ಹೀಗಾಗಿ ಎಲ್ಲ ಥರದ ಪ್ಲ್ಯಾಸ್ಟಿಕ್ಕನ್ನು ಬ್ಯಾನ್ ಮಾಡೋ ಅವಶ್ಯಕತೆ ಇದೆ ಅಂಥೇಳಿ ನಾನು ಒತ್ತಿ ಒತ್ತಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ಹೆಚ್ಚು ಹಾನಿಕಾರಕ ಅನ್ನೋದು ಅತ್ಯಂತ ತೆಳುವಾದ ಪ್ಲ್ಯಾಸ್ಟಿಕ್ಕು, ಅದನ್ನಂತರೂ ಪ್ರಪ್ರಥಮವಾಗಿ ನಾವು ಬ್ಯಾನ್ ಮಾಡಲೇಬೇಕಿದೆ. ಇನ್ನು ಅನಿವಾರ್ಯವಾಗಿ ನಾವು ಪ್ಲ್ಯಾಸ್ಟಿಕ್ಕನ್ನು ಕೆಲವೊಂದು ಕಡೆ ಬಳಸ್ತೀವಿ, ನಮ್ಮ TV ಇರ್ಬೋದು, ನಮ್ಮ ಮೊಬೈಲ್ ಇರ್ಬೋದು, ಫ್ರಿಜ್ ಇರ್ಬೋದು, ಅಲ್ಲೆಲ್ಲ ಪ್ಲ್ಯಾಸ್ಟಿಕ್ ಅನಿವಾರ್ಯ. ಹೀಗಾಗಿ ಅನಿವಾರ್ಯತೆ ಇದ್ದಲ್ಲಿ ಪ್ಲ್ಯಾಸ್ಟಿಕ್ ಬಳಸಿ, ಅನಿವಾರ್ಯತೆ ಇಲ್ಲದಲ್ಲಿ ದಯವಿಟ್ಟು ಪ್ಲ್ಯಾಸ್ಟಿಕ್ಕನ್ನು ಬಳಕೆಯನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಿ. ಒಬ್ಬರು ಪಂಜಾಬಲ್ಲಿ ತಮ್ಮ ಕಾರನ್ನು ವುಡ್ಡಲ್ಲಿ ಅಂದರೆ ಕಟ್ಟಿಗೆಯಿಂದ ಮಾಡಿಸಿದಾರಂತೆ. ಪೂರ್ತಿ ಕಾರನ್ನು ಕಟ್ಟಿಗೆಯಿಂದ, ಪ್ಲ್ಯಾಸ್ಟಿಕ್ ಅವರು ಬಳಸಿಲ್ಲ, ತಾವು ಸ್ಪೆಷಲಿ ಆರ್ಡರ್ ಮಾಡಿ ಅದನ್ನು ತಾವೇ ನಿಂತು ಮಾಡಿಸ್ಕೊಂಡಿದ್ದಾರೆ. ನೋಡಿ ಅವರ ಆಸಕ್ತಿ. ಪ್ಲ್ಯಾಸ್ಟಿಕ್ಕು
ಕಾರೊಳಗಡೆ ಬಳಸ್ತಾ ಇರೋ ಪ್ಲಾಸ್ಟಿಕ್ಕು ನಾವು ಕಾರು ಬಿಸಿಲಲ್ಲಿದ್ದಾಗ ಆ ಒಳಗಡೆ ಇರೋ ಪ್ಲಾಸ್ಟಿಕ್ ಎಲ್ಲವೂ ಹೀಟಾಗಿರುತ್ತೆ. ನಾವು ಪ್ಲಾಸ್ಟಿಕ್ ಕಾರ್ ಒಳಗಡೆ ಹೋಗಬೇಕಾದ್ರೆ ಆ ವಾಸನೆ ನಮ್ಮ ಮುಖಕ್ಕೆ ಬಡಿಯುತ್ತೆ, ನಮ್ಮ ಮೂಗಿಗೆ ಬಡಿಯುತ್ತೆ. ಅದು ನಾವು ಆ ಪ್ಲಾಸ್ಟಿಕ್ ಎಲ್ಲ ನಮ್ಮ ದೇಹ ಸೇರುತ್ತೆ. ಕಾರು ಬಿಸಿಲಲ್ಲಿ ಹೋಗಬೇಕಾದಾಗ ತುಂಬ ಗಾಳಿ ಎಷ್ಟೋ ಜನ ಕಿಟಕಿ ಹಾಕ್ಕೊಂಡಿರ್ತಾರೆ, ಅವರಿಗೆ ಆ ಪ್ಲಾಸ್ಟಿಕ್ ಒಳಗಡೆ ಇರೋ ಪ್ಲಾಸ್ಟಿಕ್ ಎಲ್ಲ ಡಿಗ್ರೇಡ್ ಆಗಿಬಿಟ್ಟು ಅವರು ಅದನ್ನೇ ಸೇವಿಸ್ತಾ ಇರ್ತಾರೆ. ಅದಕ್ಕೆ ಅವರು ಮಾಡಿದ ಆ ಒಂದು ಉಪಾಯ ತುಂಬ ಉತ್ತಮ ಉಪಾಯ. ಅದೇ ರೀತಿ ನಮ್ಮ ಮನೆಯಲ್ಲಿರುವ ಪ್ಲಾಸ್ಟಿಕ್ ವಸ್ತುಗಳನ್ನು ಕೂಡ ನಾವು ನೈಸರ್ಗಿಕಮಯ ಮಾಡ್ಕೊಳ್ಳೋ ಒಂದು ಅವಶ್ಯಕತೆ ಇದೆ ಇವತ್ತು. ಅದನ್ನು ತಾವೆಲ್ಲ ಮಾಡ್ತೀರಿ ಅಂತೇಳಿ ನಾನು ಆಶಿಸ್ತೇನೆ. ನಾವು ಈ ಪ್ಲಾಸ್ಟಿಕ್ನ ಬಳಕೆಯನ್ನು ಹೇಗೆ ತಪ್ಪಿಸೋದು, ತಪ್ಪಿಸ್ಲಿಕ್ಕೆ ಏನೇನು ಮಾಡಬೇಕು, ಉಪಾಯಗಳು ಏನಿವೆ ಅನ್ನೋದನ್ನು ನೋಡೋಣ. ಟಿಪ್ಸ್ ಟು ರೆಡ್ಯೂಸ್ ಯುವರ್ ಎಕ್ಸ್ಪೋಜರ್ ಅಂತೇಳಿ ಹೇಳ್ತಾರೆ. ಇದು ನಾವು ಪ್ರಪ್ರಥಮವಾಗಿ ಒಂದನೇ ಉಪಾಯ ಏನು ಅಂತಂತಂದರೆ, ನಮ್ಮ ಮಕ್ಕಳಿಗೆ ನಾವು ಹಾಲಿನ ಬಾಟ್ಲ್ ಕೊಡ್ತೀವಿ, ಅದು ಪ್ಲಾಸ್ಟಿಕ್ ಬಾಟ್ಲ್ ಕೊಡ್ತೀವಿ, ನಿಪ್ಪಲ್ ಕೊಡ್ತೀವಿ. ಆ ಪ್ಲಾಸ್ಟಿಕ್ ಬಾಟ್ಲ್ ಬದಲು ದಯವಿಟ್ಟು ಗ್ಲಾಸ್ ಬಾಟ್ಲ್ ಕೊಡಿ ನಿಮ್ಮ ಮಕ್ಕಳಿಗೆ. ಆಮೇಲೆ ಮನೆಯಲ್ಲಿ ಬಳಸುವ ಎಲ್ಲ ಪ್ಲಾಸ್ಟಿಕ್ ಪ್ಲೇಟ್ಸ್ ಏನಾದರೂ ನೀವು ಬಳಸ್ತಾ ಇದ್ದರೆ ಅದನ್ನು ಬಳಸಬೇಡಿ, ಅದನ್ನು ನಿಲ್ಲಿಸಿಬಿಡಿ. ಯಾಕೆಂದರೆ ನೀವು ನಮ್ಮ ದೇಶದಲ್ಲಿ ತುಂಬ ಊಟ ಮಾಡಲಿಕ್ಕಂತೂ ತುಂಬ ಆಲ್ಟರ್ನೇಟಿವ್ಸ್ ಇದೆ. ನಾವು ಸ್ಟೀಲ್ ಬಳಸ್ಬೋದು, ಬೆಳ್ಳಿ ಬಳಸ್ಬೋದು, ಇನ್ನು ಗ್ಲಾಸ್ ಬಳಸ್ಬೋದು, ಇನ್ನು ಬಾಳೆ ಎಲೆ ಬಳಸ್ಬೋದು. ಆಮೇಲೆ ಈ ಊಟಕ್ಕೆ ಎಲೆ ಬರುತ್ತೆ, ಆ ಎಲೆನ ಎಲೆಗಳಿಂದ ಮಾಡಿರ್ತಾರೆ, ಅದನ್ನು ಬಳಸ್ಬೋದು. ಹೀಗೆ ತುಂಬ ಆಲ್ಟರ್ನೇಟಿವ್ಸ್ ಇದೆ. ಬಾಳೆ ಎಲೆಯಲ್ಲಿ ಊಟ ಮಾಡಿದರೆ ಆ ನಮ್ಮ ದೇಹಕ್ಕೆ ಆ ಕ್ರಿಮಿ ಕೀಟಗಳು ಕ್ರಿಮಿನಾಶಕವಾಗಿ ಅದು ಕೆಲಸ ಮಾಡುತ್ತೆ. ಆಮೇಲೆ ನಮ್ಮ ಹಲವಾರು ಕಾಯಿಲೆಗಳನ್ನು ಅದು ತಡೆಗಟ್ಟುತ್ತೆ. ಅದಕ್ಕೆ ನಾವು ಬಳಸುವ ಪ್ರತಿಯೊಂದು ತಟ್ಟೆ ಎಲ್ಲ ವಸ್ತುಗಳು ಅದು ಪ್ಲಾಸ್ಟಿಕ್ ರಹಿತವಾಗಿರಬೇಕು. ನಾವು ಬಳಸುವ ವಸ್ತುಗಳು ಪ್ಲಾಸ್ಟಿಕ್ ರಹಿತ ಆಗಿರಬೇಕು. ಇನ್ನು ಎರಡನೇದಾಗಿ ನಾವು ಬಳಸುವ ಆಟಿಕೆ ಸಾಮಾನು, ಅಂದರೆ ನಮ್ಮ ಮಕ್ಕಳು ಆಟ ಆಡಲಿಕ್ಕೆ ನಾವು ಎಲ್ಲ ಪ್ಲಾಸ್ಟಿಕ್ ಆಟಿಕೆಗಳನ್ನೇ ತೊಗೊಂಡ್ಬಂದು ಕೊಡ್ತೀವಿ. ಅವು ಇಲೆಕ್ಟ್ರಾನಿಕ್ ವಸ್ತುಗಳು, ಅವು ಓಡಾಡ್ತಾ ಇರುವಂಥವು, ಅವೆಲ್ಲವೂ ಪ್ಲಾಸ್ಟಿಕ್ ಮಯ. ಇವತ್ತು ನಾವು ಅವುಗಳನ್ನು ಕಟ್ಟಿಗೆಯಿಂದ ಮಾಡಿದ ಟಾಯ್ಸ್ ಅಂತಂದರೆ ಆಟಿಕೆ ಸಾಮಾನುಗಳನ್ನು ಬಳಸಬೇಕು. ಮಗು ಆ ಪ್ಲಾಸ್ಟಿಕ್ಕನ್ನು ಹಿಡಿತಾ ಇರುತ್ತೆ, ಹಿಡಿದು ಆಟ ಆಡ್ತಿರುತ್ತೆ, ಆಮೇಲೆ ಕೆಲವೊಮ್ಮೆ ಬಾಯಿಗಿಟ್ಕೊಂಡು ನೆಕ್ಕುತ್ತೆ. ಹೀಗಾಗಿ ಅವರ ದೇಹವನ್ನು ಪ್ಲಾಸ್ಟಿಕ್ಕು ಅವರ ದೇಹಕ್ಕೆ ಸೇರುತ್ತೆ, ಅದನ್ನು ನಾವು ತಪ್ಪಿಸ್ಬೇಕು. ಆಮೇಲೆ ಆ ಬಟ್ಟೆಯಿಂದ ಮಾಡಿದ ಆಟಿಕೆ ಸಾಮಾನುಗಳು, ಕಟ್ಟಿಗೆಯಿಂದ ಮಾಡಿದ ಆಟಿಕೆ ಸಾಮಾನುಗಳು, ಸ್ಟೀಲು ಇಂದ ಮಾಡಿದ ಆಟಿಕೆ ಸಾಮಾನುಗಳು, ಹೀಗೆ ಹಲವಾರು ಬಗೆಯ ನೈಸರ್ಗಿಕ ಆಟಿಕೆ ಸಾಮಾನುಗಳು ಇವತ್ತು ಮಾರುಕಟ್ಟೆಯಲ್ಲಿ ಇವೆ. ಅವನ್ನು ನಾವು ಯಾರೂ ಕಣ್ಣೆತ್ತಿ ಕೂಡ ನೋಡ್ತಾ ಇಲ್ಲ, ಬರೀ ಪ್ಲಾಸ್ಟಿಕ್ ಆಟಿಕೆ ಸಾಮಾನುಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ನಮ್ಮ ಆಟಿಕೆ ಸಾಮಾನುಗಳಲ್ಲಿ ಪ್ಲಾಸ್ಟಿಕ್ಕು ಹೆಚ್ಚು ಕಡಿಮೆ 100%-100% ಪ್ಲಾಸ್ಟಿಕ್ ಮಯನೇ ಆಗಿದೆ ಇವತ್ತು. ಎಲ್ಲೋ 0.1-0.2% ನೈಸರ್ಗಿಕ ಆಟಿಕೆ ಸಾಮಾನುಗಳು ನಮಗೆ ಮಾರುಕಟ್ಟೆಯಲ್ಲಿ ಸಿಗ್ತಾವೆ. ಅದನ್ನು ಸಹಿತ ನಾವು ದೂರದ ಊರಿಗೆ ಚನ್ನಪಟ್ಟಣದ ಗೊಂಬೆಗಳಿರ್ಬೋದು, ಅವನು ದೂರದ ಊರಿಗೆ ಹೋಗಿ ಚನ್ನಪಟ್ಟಣದಂಥ ಊರಿಗೆ ಹೋಗಿ ಹುಡುಕಿ ಕಟ್ಟಿಗೆ ಆಟಿಕೆ ಸಾಮಾನುಗಳನ್ನು ನಾವು ತರಬೇಕಿದೆ. ಆ ಕೆಲಸವನ್ನು ನಮ್ಮ ತಂದೆ ತಾಯಂದಿರು ಪ್ರತಿಯೊಬ್ಬರು ಮಕ್ಕಳ ಆರೋಗ್ಯದ ಸಲುವಾಗಿ ಕೆಲಸ ಮಾಡ್ತೀರಿ ಅಂತೇಳಿ ನಾನು ಆಶಿಸ್ತೇನೆ. ಆಮೇಲೆ ನಿಮ್ಮ ಮನೆಯಲ್ಲಿ ಆಹಾರ ವಸ್ತುಗಳನ್ನು, ಪಾನೀಯಗಳನ್ನು ನೀವು ಶೇಖರಣೆ ಮಾಡಿ ಇಟ್ಟಿರ್ತೀರ. ನಿಮ್ಮ ಮನೆಯಲ್ಲಿ ಎಲ್ಲ ಕಾಳು ಕಡಿ ಉಪ್ಪಿನಕಾಯಿ ಚಟ್ನಿ ಪುಡಿ ಎಲ್ಲವನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ಟಿರ್ತೀರ. ಈ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಆ ಡಬ್ಬವನ್ನು ನೀವು ಕೇವಲ 6 ತಿಂಗಳ ನಂತರ ನೋಡಿ ನೀವು, ಅದು ಹಳೆಯದಾಗಿ ಕಾಣುತ್ತೆ ನಿಮಗೆ. ಅದೇ ಒಂದು ಗ್ಲಾಸ್ ಬಾಟ್ಲಲ್ಲಿ ಹಾಕಿಡಿ ಅಥವಾ ಸ್ಟೀಲ್ ಬಾಟ್ಲಲ್ಲಿ ಹಾಕಿಡಿ, ಆ ಸ್ಟೀಲ್ ಬಾಟ್ಲು 6 ತಿಂಗಳು ಆದ ನಂತರ ಆ ಸ್ಟೀಲು ಹೊಸದಂತೆ ಕಾಣುತ್ತೆ. ಇನ್ನು ಗ್ಲಾಸ್ ಕೂಡ ತೊಳೆದ್ರೆ ಹೊಸದಂತೆ ಕಾಣುತ್ತೆ, ಆದರೆ ಪ್ಲಾಸ್ಟಿಕ್ ಹೊಳೆದ್ರಂತೆ ಕಾಣುತ್ತೆ. ಏನಾಯಿತು? ಪ್ಲಾಸ್ಟಿಕ್ಕು ಕೆಮಿಕಲ್ ರಾಸಾಯನಿಕ ಯುಕ್ತವಾಗಿದ್ದು ಅದು ಡಿಗ್ರೇಡ್ ಆಯಿತು. ಡಿಗ್ರೇಡ್ ಆಗಿಬಿಟ್ಟು ಅದು ಹಳೆಯದಂತೆ ಕಾಣುತ್ತೆ. ಅಂದರೆ ಡಿಗ್ರೇಡ್ ಆದದ್ದು ಎಲ್ಲಿ ಹೋಯಿತು ಅಂದರೆ ಆ ಉಪ್ಪಿನಕಾಯಲ್ಲಿ ಬಂದಿರುತ್ತೆ, ಚಟ್ನಿ ಪುಡಿಯಲ್ಲಿ ಬಂದಿರುತ್ತೆ, ಆ ಧಾನ್ಯದಲ್ಲಿ ಬಂದಿರುತ್ತೆ. ಆ ಧಾನ್ಯವನ್ನು ನಾವೇನು ಮಾಡ್ತೀವಿ ಅಂತಂದರೆ
ಪ್ಲಾಸ್ಟಿಕ್ ಬಾಕ್ಸಲ್ಲಿರುತ್ತೆ, ಓಪನ್ ಮಾಡ್ತೀವಿ, ಹಿಂಗೆ ಸುರಿತೀವಿ, ನೇರವಾಗಿ ಅಡುಗೆ ಪಾತ್ರೆಗೆ ಹಾಕ್ತೀವಿ ನಾವು. ಹಿಂಗೆ ಸುರಿತಾ ಇದ್ದೊತ್ತಿನಾಗ ಪ್ಲಾಸ್ಟಿಕ್ ಸ್ವಲ್ಪ ಪ್ರಮಾಣದಲ್ಲಿ ಆ ಧಾನ್ಯದ ಜೊತೆಗೆ ಅಡುಗೆಗೆ ಹೋಗುತ್ತೆ. ಅದಕ್ಕೆ ದಿನನಿತ್ಯ ಈ ರೀತಿ ಆಗೋದ್ರಿಂದ ಹಿಂಗೆ ಹಿಂಗೆ ಮಾಡ್ತಾ ಇರ್ತೀವಿ ನಾವು ಧಾನ್ಯ ಪ್ಲಾಸ್ಟಿಕ್ ಡಬ್ಬನ. ಅದು ಹಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲ ಪ್ಲಾಸ್ಟಿಕ್ ಅದರಲ್ಲಿ ಸೇರ್ಕೊಂಬಿಡುತ್ತೆ. ನಾವು ಅದನ್ನು ಕೇವಲ ಆ ಒಂದು ಪ್ಲಾಸ್ಟಿಕ್ ಡಬ್ಬವನ್ನು ತೆಗೆದುಕೊಂಡು ಅದರಲ್ಲಿ ಧಾನ್ಯ ಹಾಕಿ ಒಂದು 6 ತಿಂಗಳು ಬಳಸಿ, 6 ತಿಂಗಳು ಅದನ್ನು ಹೊಸದಿದ್ದಾಗ ತೂಕ ಮಾಡಿ, 6 ತಿಂಗಳ ನಂತರ ಮತ್ತೆ ತೂಕ ಮಾಡಿ, ಖಂಡಿತವಾಗಲೂ ತೂಕ ಕಡಿಮೆ ಆಗಿರುತ್ತೆ. ಅದು ಎಲ್ಲಿ ಹೋಯಿತು ಅಂದರೆ ನಮ್ಮ ಅಡುಗೆಗೆ ಹೋಗಿರುತ್ತೆ. ಆ ಅಡುಗೆಯಿಂದ ಎಲ್ಲಿ ಹೋಯಿತು ಅಂತಂತಂದರೆ ನಮ್ಮ ದೇಹವನ್ನು ಸೇರಿರುತ್ತೆ. ಅದು ಯಾವಾಗ ಕ್ಯಾನ್ಸರ್ ತರುತ್ತೋ ನಮಗೆ ಗೊತ್ತಿಲ್ಲ. ಅದರ ಸಲುವಾಗಿ ನಾವು ಈ ಪ್ಲಾಸ್ಟಿಕ್ನಲ್ಲಿ ಸ್ಟೋರ್ ಮಾಡೋದು, ಅಡುಗೆ ಮನೆಯಲ್ಲಿ ನಾನು ಸಹ ಪದೇ ಪದೇ ಹೇಳಿದೆ ಈ ವಿಚಾರವನ್ನು, ಯಾವುದೇ ಪ್ಲಾಸ್ಟಿಕ್ ವಸ್ತುವಿನಲ್ಲಿ ನಿಮ್ಮ ಅಡುಗೆ ಮನೆಯಿಂದ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನ ಹೊರಗೆ ಹಾಕಿ, ಪ್ಲಾಸ್ಟಿಕ್ ರಹಿತ ಮಾಡಿ ನಿಮ್ಮ ಅಡುಗೆ ಮನೆ ಅಂತ ಹೇಳಿದೆ. ಅದಕ್ಕೆ ದಯವಿಟ್ಟು ತಾವೆಲ್ಲ ಸಹಕಾರ ಕೊಡ್ತೀರಿ ಅಂತೇಳಿ ಆಶಿಸ್ತೇನೆ. ಆಮೇಲೆ 4ನೇದಾಗಿ, ಈ ಪ್ಲಾಸ್ಟಿಕ್ ಎಕ್ಸ್ಪೋಜರನ್ನು ನಾವು ಕಡಿಮೆ ಮಾಡೋದು ಹೇಗೆ ಅಂತಂದರೆ, ನಿಮ್ಮ ಮನೆಯಲ್ಲಿ ಒಂದು ಮೈಕ್ರೋವೇವ್ ಇದೆ ಅಂತ ಅಂದ್ಕೊಳ್ಳೋಣ. ಈ ಮೈಕ್ರೋವೇವಲ್ಲಿ ನೀವಲ್ಲಿ ತಾವು ಅಡುಗೆ ಮಾಡ್ತಾ ಇದ್ದರೆ ಅದರೊಳಗಡೆ ಮೈಕ್ರೋವೇವಲ್ಲಿ ಪ್ಲಾಸ್ಟಿಕ್ ಪಾತ್ರೆಗಳನ್ನು ಉಪಯೋಗ ಮಾಡ್ತೀರಿ ನೀವು ಅನ್ನ ಮಾಡಲಿಕ್ಕೆ. ಅದರೊಳಗಡೆ ಅಕ್ಕಿ ಹಾಕ್ತೀರಾ, ನೀರು ಹಾಕ್ತೀರಾ, ಅದರೊಳಗೆ ಮೈಕ್ರೋವೇವಲ್ಲಿ ಇಡ್ತೀರ, ಇಟ್ಟುಬಿಟ್ಟು ಅದನ್ನು ಆನ್ ಮಾಡ್ಕೊತೀರ, ನಿಮಗೆ ಕೆಲವೇ ನಿಮಿಷಗಳಲ್ಲಿ ಅನ್ನ ರೆಡಿಯಾಗಿಬಿಡುತ್ತೆ. ನೀವು ಹೊರಗೆ ತೆಗಿತೀರಿ, ಆ ಅನ್ನ ತಿಂತೀರಿ, ಆದರೆ ಆ ಅನ್ನದ ಜೊತೆಗಡೆ ಆ ಪ್ಲಾಸ್ಟಿಕ್ ಕೂಡ ಬೆರೆತಿರುತ್ತೆ. ಹೀಗಾಗಿ ಪ್ಲಾಸ್ಟಿಕ್ಕು ಮೈಕ್ರೋವೇವಲ್ಲಿ ಅಡುಗೆ ಮಾಡೋರು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ಕಿನ ದುಷ್ಪರಿಣಾಮಗಳಿಗೆ ಸಿಲುಕ್ತಾರೆ. ಅದಕ್ಕೆ ದಯವಿಟ್ಟು ಮೈಕ್ರೋವೇವನ್ನು ಬಳಸಬೇಡಿ. ಈ ಮೈಕ್ರೋವೇವ್ನ ಮತ್ತೆ ಹೆಚ್ಚಿನ ದುಷ್ಪರಿಣಾಮಗಳು ಏನು, ಆಮೇಲೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋದಕ್ಕೆ ಇನ್ನೂ ಹಲವಾರು ಉಪಾಯಗಳಿವೆ, ಆ ಉಪಾಯಗಳ ಕುರಿತು ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೆ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಶ್ರೀ ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶರಣು ಶರಣಾರ್ಥಿ. ಬಸವಲಿಂಗ.